ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಕನ್ನಡ ಶ್ರಾವಣ ಒಂದು ಪಠ್ಯದಲ್ಲಿ ಬರ್ತಕ್ಕಂತಹ ವೈಜ್ಞಾನಿಕ ಮನೋಧರ್ಮ ಅಂತಕ್ಕಂತಹ ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ಈ ವೈಜ್ಞಾನಿಕ ಮನೋಧರ್ಮ ಅಂತಕ್ಕಂತಹ ಈ ಲೇಖನವನ್ನು ಬರೆದಿರತಕ್ಕಂಥದ್ದು ಜಿ ಟಿ ನಾರಾಯಣರಾವ್ ಇವರನ್ನ ಜಿ ಟಿ ಎನ್ ಅಂತೇಳಿ ನಾವೇನು ಮಾಡ್ತೀವಿ ಕರಿತೀವಿ ಮೂಲತಃ ಹಿತ್ತು ತಿಮ್ಮಪ್ಪಯ್ಯ ನಾರಾಯಣರಾವ್ ಅಂತೇಳಿ ಕರೆಸ್ಕೊಳ್ತಕ್ಕಂತಹ ಜಿ ಟಿ ಎನ್ ರವರು ಶಾಸ್ತ್ರದ ಪ್ರಾಧ್ಯಾಪಕರು ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಆಲ್ಬರ್ಟ್ ಐನ್ಸ್ಟೈನ್ ಮಾನವೀಯ ಮುಖ ಉಲ್ಲೇಖನೀಯ ಐನ್ಸ್ಟೈನ್ ಐನ್ಸ್ಟೈನ್ ಬಾಳಿದಿರಲಿ ನೋಡುಬಾರ ನಕ್ಷತ್ರ ಮುಂತಾದ ಕೃತಿಗಳನ್ನು ಬರೆದಿದೆ ಆದರೆ ಈ ಲೇಖನವನ್ನು ಐನ್ಸ್ಟೈನ್ ಬಾಳಿದಿರಲಿ ಅಂತಕ್ಕಂಥ ಕೃತಿಯಿಂದ ಆರಿಸ್ಕೊಂಡಿಟ್ಟಿರ್ತಕ್ಕಂತಹ ಲೇಖನ ಇವತ್ತು ಧರ್ಮ ಮತ್ತು ವಿಜ್ಞಾನದ ಬಗೆಗೆ ಅನೇಕ ಆಧುನಿಕ ಮೌಢ್ಯಗಳನ್ನು ಬೆಳೆಸ್ಕೊಳ್ತಿರ್ತಕ್ಕಂತಹ ಮನುಷ್ಯ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಅರಿವಿನ ನೆಲೆಗಳನ್ನು ಈ ಲೇಖನ ಅಂತಕ್ಕಂಥದ್ದು ಚರ್ಚಿಸುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಈ ಲೇಖನವನ್ನು ಪಟ್ಟಿ ಮಾಡಬೇಕಾಗತ್ತೆ ಪ್ರಮುಖ ಒಂದತ್ತು ಅಂಶಗಳನ್ನು ನಾವು ಈ ಲೇಖನವನ್ನು ಇಟ್ಕೊಂಡು ನಾವು ಗ್ರಹಿಸೋದಾದರೆ ಪಠ್ಯ ಹೀಗೆ ಆರಂಭ ಆಗುತ್ತೆ ಇವತ್ತು ಪ್ರಸ್ತುತ ಅತ್ಯಂತ ವ್ಯಾಪಕ ದುರುಪಯೋಗಕ್ಕೆ ಒಳಗಾಗಿರ್ತಕ್ಕಂಥ ಪದ ಯಾವುದು ಅಂತಂದರೆ ವೈಜ್ಞಾನಿಕ ಮನೋಧರ್ಮ ಅಂತಕ್ಕಂಥ ಪದ ಅಂತ ಹೇಳ್ತಾರೆ ಇವತ್ತು ಎಲ್ಲ ರಂಗಗಳಲ್ಲೂ ನಾವೇನು ಮಾಡ್ತಿದ್ವಿ ಈ ವೈಜ್ಞಾನಿಕ ಮನೋಧರ್ಮ ಅಂತಕ್ಕಂಥ ಶಬ್ದವನ್ನು ಇದೀವಿ ಯಾರಿಗೂ ಸಹ ಈ ವೈಜ್ಞಾನಿಕ ಮನೋಧರ್ಮ ಅಂತಂದ್ರೇನು ಅಂತಕ್ಕಂತಹ ಪದದ ಒಂದು ಅರಿವು ಅಂತಕ್ಕಂಥದ್ದಿಲ್ಲ ಮೊದಲು ನಾವು ವೈಜ್ಞಾನಿಕ ಮನೋಧರ್ಮ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು ತಿಳ್ಕೊಂಡು ನಾವು ಆ ಪದವನ್ನು ಗ್ರಹಿಸಬೇಕು ಅಂತ ಹೇಳ್ತಾರೆ ಇವತ್ತು ಧರ್ಮದ ಹೆಸರಲ್ಲಿ ಮುಗ್ಧ ಜನತೆಯನ್ನು ತಪ್ಪು ಹಾದಿಗೆ ಎಳೆದು ಅವರ ಅಜ್ಞಾನವನ್ನ ಇಲ್ಲವೇ ಅವರ ಅಂಧವೀನತೆಯನ್ನು ತಮ್ಮ ಬಂಡವಾಳವಾಗಿ ಮಾಡಿಕೊಂಡು ಸ್ವಾರ್ಥ ಸಾಧಿಸ್ಕೊಳ್ತಾ ಇರತಕ್ಕಂತಹ ಧಾರ್ಮಿಕ ಮುಖಂಡರೇ ವೈಜ್ಞಾನಿಕ ಮನೋಧರ್ಮದ ಮೊದಲ ಚಲಾವಣೆಗಾರರು ಅಂತೇಳಿ ಹೇಳ್ತಾರೆ ಲೇಖಕರು ಇವತ್ತು ರಾಜಕಾರಣಿಗಳು ಹೇಳುವ ಹಾಗೆ ಅವರ ತಾಳಕ್ಕೆ ಕುಣಿತಾ ಇರತಕ್ಕಂತಹ ದಾಖಲೆಗಳನ್ನು ತಿದ್ದದಿ ಇರತಕ್ಕಂತಹ ಶಿಕ್ಷಕ ಇವತ್ತು ರಾಜಕಾರಣಿಗಳ ಗುರಾಣಿ ಕಾಪು ಅಂತಲೂ ಸಹ ಕರೀತಾರೆ ಹಾಗಾಗಿ ನೀ ಭಾಗದಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳ್ತಕ್ಕಂಥದ್ದು ವೈಜ್ಞಾನಿಕ ಮನೋಧರ್ಮ ಅನ್ನೋ ಶಬ್ದದ ಬಳಕೆಯ ಬಗ್ಗೆ ಇವತ್ತು ಅತ್ಯಂತ ದುರುಪಯೋಗಕ್ಕೆ ಒಳಗಾಗಿರುವ ಪದವೂ ಕೂಡ ಅದು ಅಂತ ಹೇಳ್ತಾರೆ ಹಾಗಾದರೆ ವೈಜ್ಞಾನಿಕ ಮನೋಧರ್ಮ ಅಂತಂದ್ರೆ ಏನು ಎರಡು ಅಂಕಗಳಿಗೆ ಕೇಳ್ತಾರೆ ವೈಜ್ಞಾನಿಕ ಮನೋಧರ್ಮ ಅಂತಂದ್ರೆ ಏನು ಉದಾಹರಣೆ ಸಮೇತ ನಾವು ಬರೀಬೇಕಾಗತ್ತೆ ವೈಜ್ಞಾನಿಕ ಮನೋಧರ್ಮ ಅಂತಂದ್ರೆ ಏನು ಅಂತಂದರೆ ಬದುಕಿನ ಅಥವಾ ನಿಸರ್ಗದ ಸಮಸ್ತ ವಿದ್ಯಮಾನಗಳನ್ನು ಕಾರ್ಯಕಾರಣ ಸಂಬಂಧದ ದೃಷ್ಟಿಯಿಂದ ಪರಿಶೀಲಿಸಿ ಯುಕ್ತ ನಿರ್ಧಾರ ತಳೆಯುವ ಮಾನಸಿಕ ಧೋರಣೆಯೇ ವೈಜ್ಞಾನಿಕ ಮನೋಧರ್ಮ ಅಂತೇಳಿ ಕರಿತೀವಿ ಇದನ್ನು ನಾವು ವೈಜ್ಞಾನಿಕ ಮನೋಧರ್ಮ ಹಾಗಾದರೆ ವೈಜ್ಞಾನಿಕ ಮನೋಧರ್ಮಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಈಗ ನೇಸರ ನೀವು ಬೆಳಗಿನ ಜಾವ ಮುಂಜಾನೆ ಪೂರ್ವ ದಿಕ್ಕಿನಲ್ಲಿ ಅವನೇನು ಮಾಡ್ತಾನೆ ಹುಡ್ತಾನೆ ಸಂಜೆ ಪಶ್ಚಿಮ ದಿಕ್ಕಲ್ಲಿ ಅವನು ಮುಳುಗ್ತಾನೆ ಹೀಗೆ ಆಕಾಶದಲ್ಲಿ ಗಗನದಲ್ಲಿ ಇದ್ದಷ್ಟು ಹೊತ್ತು ಹಗಲನ್ನು ಇರದಷ್ಟು ಹೊತ್ತು ಇರುಳು ಅಂಥೇಳಿ ನಾವೇನು ಮಾಡ್ತೀವಿ ಕರಿತೀವಿ ಆದ್ದರಿಂದ ಈ ಹಗಲಿಗೂ ಸೂರ್ಯನಿಗೂ ಕಾರ್ಯಕರಣ ಸಂಬಂಧ ಅಂತಕ್ಕಂಥದ್ದು ಇರುತ್ತೆ ಕಾರ್ಯ ಹಗಲ ಆದರೆ ಕಾರಣ ಸೂರ್ಯ ಇದನ್ನು ಹೇಳ್ತಕ್ಕಂತಹ ಒಂದು ಮಾನಸಿಕ ಧೋರಣೆಯನ್ನೇ ನಾವು ವೈಜ್ಞಾನಿಕ ಮನೋಧರ್ಮ ಅಂತೀವಿ ಅಂತೇಳಿ ಒಂದು ಉದಾಹರಣೆಯನ್ನು ಹೇಳ್ತಾರೆ ಅಂದರೆ ಪೂರ್ವ ದಿಕ್ಕಲ್ಲಿ ಉಡ್ತಕ್ಕಂಥ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾನೆ ಆದರೆ ಸೂರ್ಯ ಇರುವ ಹೊತ್ತು ನಾವು ಹಗಲು ಈ ಹಗಲು ಈಗ ಹೊರಗೆ ನೀವು ಕಿಟಕಿಯಿಂದ ಹೊರಗೆ ನೋಡಿದಾಗ ಹಗಲು ಕಾಣಿಸ್ತಾ ಇದೆ ಈ ಹಗಲಿಗೆ ಕಾರಣ ಯಾರು ಅಂತಂದರೆ ಸೂರ್ಯ ಇದನ್ನು ಹೇಳ್ತಕ್ಕಂಥ ಒಂದು ವಿವೇಚನೆಯನ್ನೇ ವಿವೇಚನಾ ಶಕ್ತಿಯನ್ನು ಏನಂತ ಕರೀತಾರೆ ವೈಜ್ಞಾನಿಕ ಮನೋಧರ್ಮ ಅಂತೇಳಿ ಕರೀತಾರೆ ಇನ್ನು ನೀವು ಈ ನೀವು ಪೂರ್ವ ದಿಕ್ಕಲ್ಲಿ ಹುಡ್ತಕ್ಕಂಥ ಸೂರ್ಯ ಪಶ್ಚಿಮ ದಿಕ್ಕಲು ಮುಳುಗಿ ಮತ್ತೆ ಯಥಾಪ್ರಕಾರ ಬೆಳಗ್ಗೆ ಮತ್ತೆ ಪೂರ್ವ ದಿಕ್ಕಲ್ಲಿ ಉದಯಿಸ್ತಾನೆ ಈ ಸಂದರ್ಭವನ್ನು ನೋಡ್ತಕ್ಕಂಥ ನಮಗೆ ಭೂಮಿಯ ಸುತ್ತ ಸೂರ್ಯ ಸುತ್ತಾ ಇದ್ದಾನೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ವಿಜ್ಞಾನ ಹೇಳುತ್ತೆ ಇಲ್ಲ ಇಲ್ಲ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಭೂಮಿ ತನ್ನ ಕಕ್ಷೆಯಲ್ಲೇ ತಾನು ಸುತ್ತುವುದರಿಂದ ನಮಗೆ ಹಗಲು ಮತ್ತು ರಾತ್ರಿಗಳಾಗ್ತವೆ ಅಂತ ಹೇಳುತ್ತೆ ಈ ರೀತಿಯಲ್ಲಿ ವೈಜ್ಞಾನಿಕವಾಗಿ ಒಂದು ತಿಳುವಳಿಕೆಯನ್ನು ಒಂದು ವಿವೇಚನೆಯನ್ನು ಒಂದು ಕಾರ್ಯಕಾರಣ ಸಂಬಂಧವನ್ನು ಹೇಳ್ತಕ್ಕಂಥದ್ದೇ ಏನು ಅಂತಂದರೆ ಈ ವೈಜ್ಞಾನಿಕ ಮನೋಧರ್ಮ ಅಂತಕ್ಕಂತಹ ಈ ಥೀಮನ್ನು ಕುರಿತು ಲೇಖಕರು ಬಹಳ ಸ್ಪಷ್ಟವಾಗಿ ಇಲ್ಲಿ ಜಿ ಟಿ ಎನ್ ಅವರು ಚರ್ಚೆ ಮಾಡ್ತಾರೆ ಹಾಗಾಗಿ ನಾವು ವೈಜ್ಞಾನಿಕ ಮನೋಧರ್ಮ ಅಂತಂದರೆ ನಾವು ಈ ಹಿನ್ನೆಲೆಯಲ್ಲಿ ತಿಳ್ಕೋಬೇಕು ಬದುಕಿನ ಅಥವಾ ನಿಸರ್ಗದ ಸಮಸ್ತ ವಿದ್ಯಮಾನಗಳನ್ನು ಕಾರ್ಯಕರಣ ಸಂಬಂಧದ ದೃಷ್ಟಿಯಿಂದ ಪರಿಶೀಲಿಸಿ ಸರಿಯಾದ ನಿರ್ಧಾರವನ್ನು ತಳಿತಕ್ಕಂಥ ಮಾನಸಿಕ ಧೋರಣೆಯೇ ವೈಜ್ಞಾನಿಕ ಮನೋಧರ್ಮ ನಮ್ಮ ಜೀವನದಲ್ಲಾಗಿರ್ಬೋದು ಅಥವಾ ಪ್ರಕೃತಿಯಲ್ಲಾಗಿರ್ಬೋದು ಆಗ್ತಕ್ಕಂಥ ಘಟನೆಗಳ ಸತ್ಯಾಸತ್ಯತೆ ತಿಳಿತಕ್ಕಂಥದ್ದು ಅದನ್ನೇ ನಾವು ವೈಜ್ಞಾನಿಕ ಮನೋಧರ್ಮ ಅಂತಲೇ ಏನು ಮಾಡ್ತೀವಿ ಕರಿತೀವಿ ಹಾಗಾಗಿ ಇದನ್ನು ಅರ್ಥಕೊಂಡು ಅದಕ್ಕೆ ಅನುಗುಣವಾಗಿ ಬಳತಕ್ಕಂಥ ಒಂದು ಮಾನಸಿಕ ಕ್ರಿಯೆಯನ್ನು ನಾವು ವೈಜ್ಞಾನಿಕ ಮನೋಧರ್ಮ ಆದರೆ ಪ್ರಕೃತಿಯ ಮುಂದೆ ಮನುಷ್ಯ ಸಣ್ಣಾಳು ಈ ನೈಸರ್ಗಿಕ ಬಲಗಳಾಗಿರ್ತಕ್ಕಂಥ ಗುರುತ್ವ ಶಕ್ತಿ ಆಗಿರ್ಬೋದು ವಾಯುಮಂಡಲ ಹವಾಮಾನ ವ್ಯತ್ಯಾಸಗಳು ಇವೆಲ್ಲವುಗಳ ಮುಂದೆ ಮನುಷ್ಯ ಸಣ್ಣ ಯಾಕಂದರೆ ಇವನು ಹೇಳಿದಾಗ ಅವನು ನೆಡ್ಕೊಳ್ಳಲ್ಲ ಅವುಗಳು ಬಂದಾಗ ಮನುಷ್ಯ ದಾರಿ ಬಿಟ್ಟುಕೊಡ್ಬೇಕು ಅದರ ವಿರುದ್ಧವಾಗಿ ಹೋದರೆ ಮನುಷ್ಯನನ್ನು ಏನು ಅವು ಅಳಿಸಿ ಆಗ್ತಾವೆ ಹಾಗಾಗಿ ನೈಸರ್ಗಿಕ ಬಲಗಳ ಮುಂದೆ ಮನುಷ್ಯ ಒಂದು ಸಣ್ಣ ಜೀವಿ ಹಾಗಾಗಿ ನೈಸರ್ಗಿಕ ಬಲಗಳು ಮಾನವಾವಲಂಬಿಗಳಲ್ಲ ಆದರೆ ವ್ಯಕ್ತಿಯ ಜೀವನವನ್ನು ಒಬ್ಬ ಮನುಷ್ಯನ ಜೀವನವನ್ನು ಅವನ ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಿಯಂತ್ರಿಸ್ತಕ್ಕಂತಹ ಮೂರು ಮುಖ್ಯ ಮಾನವಜನ್ಯ ಬಲಗಳಿದಾವೆ ಅಂತ ಲೇಖಕರು ಚರ್ಚೆ ಮಾಡ್ತಾರೆ ನಿಮಗೆ ಎರಡು ಅಂಕಗಳಿಗೆ ಕೇಳ್ತಾರೆ ವ್ಯಕ್ತಿಯ ಜೀವನವನ್ನು ಅವನ ಜನನದಿಂದ ಮರಣದ ತನಕ ಪ್ರಭಾವಿಸುವ ನಿಯಂತ್ರಿಸಿ ರೂಪಿಸ್ತಕ್ಕಂಥ ಮೂರು ಮುಖ್ಯ ಮಾನವಜನ್ಯ ಬಲಗಳು ಯಾವುವು ಅಂತ ಕೇಳ್ತಾರೆ ಆಗ ಬರಿಬೇಕು ಒಂದು ಪ್ರಭುತ್ವ ಅಥಾರಿಟಿ ಅಂತ ಕರಿತೀವಿ ಧರ್ಮ ರಿಲಿಜಿಯನ್ ವಿಜ್ಞಾನ ಸೈನ್ಸ್ ಅಂತೇಳಿ ಹೇಳ್ತೀವಿ ಮೊದಲು ನಾವು ಪ್ರಭುತ್ವವನ್ನು ನೋಡಿದಾಗ ಪ್ರಭುತ್ವ ಮೊದಲು ತಂದೆ ತಾಯಿ ಅಧ್ಯಾಪಕರು ವೃತ್ತಿ ಒದಗಿಸಿದ ಸಂಸ್ಥೆ ಸರ್ಕಾರ ಹೀಗೆ ಪ್ರಭುತ್ವ ನಾನಾ ಮುಖಗಳ ಮೂಲಕ ಆತನನ್ನು ಏನು ಮಾಡ್ತಾ ಇರುತ್ತೆ ನಿರ್ದೇಶನವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಇಲ್ಲಿ ವ್ಯಕ್ತಿ ವ್ಯಕ್ತಿ ನಡುವಿನ ಅಂತರ್ಕ್ರಿಯೆಯೇ ಪ್ರಭುತ್ವದ ಮೂಲ ಅಂತ ಕರೀತಾರೆ ಈ ಪ್ರಭುತ್ವದಲ್ಲಿ ವ್ಯಕ್ತಿ ಎದುರಿಗೂ ವ್ಯಕ್ತಿ ಇರ್ತಾನೆ ಒಂದು ಸರ್ಕಾರ ಸರ್ಕಾರದಲ್ಲಿ ಯಾವುದೋ ವ್ಯಕ್ತಿ ಅಧಿಕಾರಿ ಮಂತ್ರಿ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಹಾಗಾಗಿ ನಮ್ಮ ಎದುರಿಗೆ ಯಾರಿರ್ತಾನೆ ಅಂದರೆ ವ್ಯಕ್ತಿ ಇರ್ತಾನೆ ಹಾಗಾಗಿ ವ್ಯಕ್ತಿ ವ್ಯಕ್ತಿ ನಡುವೆ ನಡೀತಕ್ಕಂಥ ಕ್ರಿಯೆ ಪ್ರಭುತ್ವ ಅಂತ ಹೇಳ್ತಾರೆ ಈ ಪ್ರಭುತ್ವ ಏನು ಮಾಡುತ್ತೆ ಅಂತಂದರೆ ನಮ್ಮ ತಂದೆ ತಾಯಿಗಳನ್ನು ಶಿಕ್ಷಕರನ್ನು ಒಂದು ಸಂಸ್ಥೆಯನ್ನು ಸರ್ಕಾರವನ್ನು ಏನು ಮಾಡ್ತಾ ಇರತ್ತೆ ಅದು ಕಂಟ್ರೋಲ್ ಮಾಡ್ತಾ ನಿಯಂತ್ರಣಕ್ಕೆ ನಿಯಂತ್ರಣಕ್ಕೊಳಪಡಿಸ್ಕೊಂಡಿರುತ್ತೆ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ಬದುಕಬೇಕು ಅವರು ಯಾವ ರೀತಿಯಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಅಧ್ಯಾಪಕರು ಶಾಲೆಗಳಲ್ಲಿ ಯಾವ ರೀತಿಯಲ್ಲಿ ಪಠ್ಯವನ್ನು ಪಾಠ ಮಾಡಬೇಕು ಇವತ್ತು ಪಕ್ಷಿಗಳ ನಿರ್ಧಾರ ಮಾಡ್ತಾ ಇರೋದು ಯಾವ ಪಠ್ಯ ಇರಬೇಕು ಯಾವ ಪಠ್ಯ ಇರಬಾರ್ದು ನೀವು ದಿನನಿತ್ಯ ಪಕ್ಷಿಗಳು ಬದಲಾದ ಹಾಗೆ ನಮ್ಮಲ್ಲಿ ಇರ್ತಕ್ಕಂಥ ಪಠ್ಯಗಳ ರಚನೆ ಕೂಡ ಬದಲಾಗುತ್ತೆ ನೀವು ಅದೇ ನೀವು ಮುಂದುವರಿದ ದೇಶಗಳಲ್ಲಿ ಶಿಕ್ಷಕರೇ ಪಠ್ಯದ ಪಠ್ಯದ ನೇತೃತ್ವವನ್ನು ವಹಿಸ್ಕೊಂಡು ಅವರು ಪಠ್ಯವನ್ನು ರಚನೆ ಮಾಡ್ತಕ್ಕಂಥವ್ರು ಅವರೇ ಆದರೆ ಇಲ್ಲಿ ಶಿಕ್ಷಕರಿದ್ದರೂ ಕೂಡ ಅದರ ಮೇಲೆ ಸಂಪೂರ್ಣವಾದ ನಿಯಂತ್ರಣ ಯಾವುದಿರುತ್ತದೆ ಅಂದರೆ ಪಕ್ಷಗಳದ್ದು ಮತ್ತು ರಾಜಕಾರಣಿಗಳ ನಿಯಂತ್ರಣ ಅಂತಕ್ಕಂಥದ್ದು ಹಾಗಾಗಿನೇ ಪ್ರಭುತ್ವ ಅಂದ್ರಲ್ಲಿ ಒಂದು ನಿಯಂತ್ರಣ ಶಕ್ತಿಯನ್ನು ನೋಡ್ತೀವಿ ಇಲ್ಲಿ ವ್ಯಕ್ತಿ ವ್ಯಕ್ತಿ ನಡುವೆ ನಡೀತಕ್ಕಂತಹ ಒಂದು ಅಂತರ್ಕ್ರಿಯೆ ಹಾಗಾಗಿ ಈ ಪ್ರಭುತ್ವ ಅಂತಕ್ಕಂಥದ್ದು ಮನುಷ್ಯನನ್ನು ಅದೇನು ಮಾಡ್ತಾ ಇರುತ್ತೆ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನನ್ನು ಅದು ನಿಯಂತ್ರಣಕ್ಕೆ ಒಳಪಡಿಸ್ಕೊಂಡಿರುತ್ತೆ ಒಂದು ಸಂಸ್ಥೆಯ ವಿರುದ್ಧ ನೋಡಿ ನೀವು ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ವ್ಯವಸ್ಥೆಯ ವಿರುದ್ಧ ಹೋಗಲ್ಲ ಅವರು ಯಾಕಂದರೆ ಆ ರೀತಿಯಲ್ಲಿ ಒಂದು ಪ್ರಭುತ್ವ ಅಂತಕ್ಕಂಥದ್ದು ಅವರನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುತ್ತೆ ಅಂತ ಲೇಖಕರು ಹೇಳ್ತಾರೆ ನೀವು ಅದೇ ಧರ್ಮ ಭಯಕೃತ್ ಭಯನಾಶಂ ಭಗವಂತನ ಕಲ್ಪನೆ ಕ್ರಮೇಣ ಮೈದಳೆದು ಇದೊಂದು ಮನೋದೈಹಿಕ ನೈಸರ್ಗಿಕ ಸಂಬಂಧ ಇದೇ ಧರ್ಮದ ಮೂಲ ಅಂತ ಹೇಳ್ತಾರೆ ವ್ಯಕ್ತಿ ಮತ್ತು ಅಜ್ಞಾತ ನಡುವಿನ ಅಂತರ್ಕ್ರಿಯೆಯ ಫಲ ಅಂತ ಕರೀತಾರೆ ಅಂದರೆ ಧರ್ಮ ವ್ಯಕ್ತಿ ಮತ್ತು ಅಜ್ಞಾತ ನಡುವಿನ ಅಂತರಕ್ರಿಯೆಯ ಫಲವಾಗಿದೆ ಅಂತ ಕರೀತಾರೆ ಅಂದರೆ ಈ ಭೂಮಿ ಈ ಭೂಮಿಯನ್ನು ಯಾವುದೋ ಒಂದು ಶಕ್ತಿ ನಿಯಂತ್ರಣ ಮಾಡ್ತಾ ಇದೆ ಯಾವುದೋ ಒಂದು ಕೆಟ್ಟ ಶಕ್ತಿಯ ವಿರುದ್ಧ ಮನುಷ್ಯ ಪ್ರತಿದಿನ ಸೆಣಸಾಟವನ್ನು ಮಾಡ್ತಾ ಇರ್ತಾನೆ ಈ ರೀತಿಯಲ್ಲಿ ಒಂದು ಅಗೋಚರವಾಗಿರ್ತಕ್ಕಂತಹ ಅಂಶಗಳನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತಿ ನಮ್ಮನ್ನು ಭಯದಲ್ಲಿಟ್ಟು ಒಬ್ಬ ಅಜ್ಞಾತ ವ್ಯಕ್ತಿ ಏನು ಮಾಡ್ತಾ ಇರ್ತಾನೆ ನಮ್ಮನ್ನು ಧರ್ಮದ ಹೆಸರಲ್ಲಿ ನಮ್ಮನ್ನು ನಿಯಂತ್ರಣವನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆದರೆ ಎದಗಿರುವ ವ್ಯಕ್ತಿ ಎದುರಿಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ಲ ಅಲ್ಲಿ ಧರ್ಮದ ಅನೇಕ ಮುಖಂಡರುಗಳು ತೆರೆಮರೆಯಲ್ಲಿ ನಿಂತ್ಕೊಂಡು ಅವರೇನು ಮಾಡ್ತಿರ್ತಾರೆ ಪ್ರತಿಯೊಂದು ಧರ್ಮದ ಒಳಗಿರುವ ಮುಖಂಡರುಗಳು ಅವರು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ ಆದರೆ ಯಾರು ಅನ್ನೋದು ಗೊತ್ತಿರಲ್ಲ ಹಾಗಾಗಿನೇ ಅವರನ್ನು ಅಜ್ಞಾತರು ಅಂತ ಕರೀತಾರೆ ಜಿ ಡಿ ಎನ್ ಅವರು ಈ ಅಜ್ಞಾತ ವ್ಯಕ್ತಿಗಳು ಯಾರನ್ನು ಗೊತ್ತಿಲ್ಲದ ಹಾಗೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂತಂದರೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಹಾಗಾಗಿ ಒಂದು ಕಡೆಗೆ ಪ್ರಭುತ್ವ ನಮ್ಮನ್ನು ವ್ಯಕ್ತಿ ವ್ಯಕ್ತಿ ನಡುವೆ ನಿಯಂತ್ರಣವನ್ನು ನೇರವಾಗಿ ಮಾಡ್ತಾ ಇದ್ದರೆ ಇಲ್ಲಿ ವ್ಯಕ್ತಿ ಮತ್ತು ಅಜ್ಞಾತ ವ್ಯಕ್ತಿ ನಮ್ಮನ್ನು ನಿಯಂತ್ರಣಕ್ಕೆ ಒಳಪಡಿಸಿರ್ತಾರೆ ಧರ್ಮದ ಅನೇಕ ನೀವು ಆಚಾರ ವಿಚಾರಗಳಲ್ಲಿ ಪದ್ಧತಿಗಳಲ್ಲಿ ನಮಗೆ ಹಾಗೆ ಅವರು ನಮ್ಮ ಮೇಲೆ ನಿಯಂತ್ರಣವನ್ನು ಏರಿ ನಮ್ಮನ್ನು ಅವರ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ ಮೂರನೇದು ವ್ಯಕ್ತಿ ನಿಸರ್ಗ ನಡುವಿನ ಪ್ರತ್ಯಕ್ಷ ಅಂತರ್ಕ್ರಿಯೆ ವಿಜ್ಞಾನದ ಸೆಲೆಗೆ ಕಾರಣ ಹೊಟ್ಟೆ ಹಸಿವಿಗೆ ಶಮನವೇನು ಆದಿಮಾನವ ಕಂಡುಕೊಂಡಂಥ ಉಪಾಯ ಮನದಿಂದ ಹಣ್ಣು ಬಿಳಿಸಿದ್ದು ಇಲ್ಲವೇ ಓಡುತ್ತಿದ್ದ ಪ್ರಾಣಿಯನ್ನು ಕೊಂದದ್ದು ಇತ್ಯಾದಿಯಾಗಿ ನಾವು ಉದಾಹರಣೆಗಳನ್ನು ನೋಡ್ತೀವಿ ಅಂದರೆ ಇಲ್ಲಿ ವಿಜ್ಞಾನ ಅಂದರೆ ವ್ಯಕ್ತಿ ಮತ್ತು ನಿಸರ್ಗದ ನಡುವೆ ನಡೀತಕ್ಕಂಥ ಕ್ರಿಯೆ ಅಂತ ಹೇಳ್ತಾನೆ ಅಂದರೆ ನಿಸರ್ಗದ ಒಳಗಿರ್ತಕ್ಕಂಥ ರಹಸ್ಯಗಳನ್ನು ಭೇದಿಸ್ತಕ್ಕಂಥದ್ದೇ ಯಾವುದು ಅಂದರೆ ವಿಜ್ಞಾನ ಹಾಗಾಗಿ ವಿಜ್ಞಾನ ಯಾಕೆ ಹಣ್ಣು ಗಿಡದಿಂದ ಕೆಳಗೆ ಬಿತ್ತು ಯಾಕೆ ಮೇಲಕ್ಕೆ ಹೋಗಲಿಲ್ಲ ಯಾಕೆ ನಮಗೆ ಇದೆ ಈ ರೀತಿಯ ವಿಚಾರಗಳನ್ನು ಶೋಧಿಸಿ ಅದೇನು ಮಾಡುತ್ತೆ ಹೊರಗಿಡುತ್ತೆ ಹಾಗಾಗಿ ಇಲ್ಲಿ ವಿಜ್ಞಾನ ನಿಸರ್ಗದ ಜೊತೆಗೆ ಮುಖಾಮುಖಿಯಾದರೆ ಧರ್ಮ ಅಜ್ಞಾತ ವ್ಯಕ್ತಿಯ ಜೊತೆಗೆ ಮುಖಾಮುಖಿಯಾದರೆ ವ್ಯಕ್ತಿ ವ್ಯಕ್ತಿ ಜೊತೆಗೆ ಪ್ರಭುತ್ವ ಮುಖಾಮುಖಿ ಆಗ್ತವೆ ಈ ಮೂರು ಸೇರಿಕೊಂಡು ಯಾರನ್ನು ನಿಯಂತ್ರಣ ಮಾಡ್ತವೆ ನಮ್ಮನ್ನು ನಿಯಂತ್ರಣ ಮಾಡ್ತವೆ ಅಂತೇಳಿ ಹೇಳುತ್ತಾರೆ ನೀವು ಅದರಲ್ಲೂ ಕೂಡ ಪ್ರಭುತ್ವ ಸಾಧಾರಣವಾಗಿ ನಿರಂಕುಶಾಧಿಕಾರದತ್ತ ವಾಲ್ತದೆ ಇತಿಹಾಸದ ಸುದೀರ್ಘ ವ್ಯಾಪ್ತಿಯಲ್ಲಿ ಇದಕ್ಕೆ ಸಮೃದ್ಧವಾಗಿರ್ತಕ್ಕಂಥ ನಿದರ್ಶನಗಳು ಕೂಡ ಸಿಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ನಿರಂಕುಶತ್ವ ಅಂದರೆ ಸರ್ವಾಧಿಕಾರಿ ಅಂದರೆ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಅಧಿಕಾರ ಸಿಕ್ಕಿದರೆ ಅವನೇನು ಮಾಡ್ತಾನೆ ಇಡೀ ವ್ಯಕ್ತಿಯನ್ನು ತನಗೆ ಬೇಕಾದಾಗೆ ಆಟ ಆಡಿಸ್ತಾನೆ ಅವನಿಗೆ ಯಾವುದೇ ರೀತಿಯ ಸ್ವತಂತ್ರವಾಗಿ ಮಾತನಾಡುವ ಶಕ್ತಿ ಇರೋಲ್ಲ ನೀವು ಅನೇಕ ನೀವು ಸರ್ವಾಧಿಕಾರಿಗಳಿರ್ತಕ್ಕಂಥ ದೇಶಗಳನ್ನು ನಿರಂಕುಶತ್ವ ಇರತಕ್ಕಂಥ ದೇಶಗಳನ್ನು ನೀವು ಗಮನಿಸಿದರೆ ನಿಮಗೆ ಗೊತ್ತಾಗತ್ತೆ ಹಾಗಾಗಿ ಏನು ಹೇಳ್ತೇನೆ ಇಲ್ಲಿ ಎಲ್ಲಿ ಪ್ರಭುತ್ವದಲ್ಲಿ ಅಧಿಕಾರ ಇರುತ್ತೋ ಎಲ್ಲಿ ಪ್ರಭುತ್ವಗಳು ಬರ್ತಾ ಏನಾಗ್ತವೆ ಅಂತಂದರೆ ಅಧಿಕಾರದ ಕಡೆ ಹೊರಟು ಬಿಡ್ತವೆ ಈ ಧರ್ಮ ಅಂತಕ್ಕಂಥದ್ದು ನಂಬಿಕೆ ಅಥವಾ ಶ್ರದ್ಧೆಯ ನೆಲೆಯಲ್ಲಿ ಅದು ಪ್ರವೃತ್ತವಾಗುತ್ತೆ ಕಾರ್ಯವನ್ನು ಮಾಡುತ್ತದು ಹಾಗಾಗಿ ಧರ್ಮ ಇಲ್ಲಿ ಬಹಳ ಮುಖ್ಯವಾಗಿ ನಂಬಿಕೆ ಮೇಲೆ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಹಿಂದೆ ಸುಮ್ಮನೆ ಒಂದು ಧರ್ಮದ ನಂಬಿಕೆ ಅಂತಂದರೆ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಅವನು ಹಿರಿಯರನ್ನ ಪೂಜೆ ಮಾಡ್ತಾ ಇದ್ದ ಮನೆಯಲ್ಲಿ ಹಿರಿಯರನ್ನ ಪೂಜೆ ಮಾಡಬೇಕಾದ್ರೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಖಾದ್ಯಗಳನ್ನು ಮಾಡಿಟ್ಟು ಪೂಜೆ ಮಾಡ್ತಾ ಇರಬೇಕಾದ್ರೆ ಅವನು ಪೂಜೆ ಮಾಡುವ ಸಂದರ್ಭದಲ್ಲಿ ಅವನು ಮನೆಯಲ್ಲಿ ಸಾಕಿರುವ ಬೆಕ್ಕು ಅವನ ಕಾಲಲ್ಲಿ ಬಂದು ತೊಂದರೆ ಇತ್ತು ಅವನ ಕಾಲು ಅವನ ಹಿಂದೆ ಮುಂದೆ ಅಡ್ಡಾಡ್ತಾ ತೊಂದರೆ ಕೊಡ್ತಾಯಿತ್ತು ಹಾಗಾಗಿ ಆ ವ್ಯಕ್ತಿ ಏನು ಮಾಡ್ದ ಆ ಬೆಕ್ಕನ್ನು ತಗೊಂಡೋಗಿ ಒಂದು ಪುಟ್ಟಿಯ ಕೆಳಗೆ ಇಟ್ಟು ಅದರ ಮೇಲೆ ಒಂದು ಕಲ್ಲನ್ನು ಇಟ್ಟು ಮತ್ತೆ ಯಥಾಪ್ರಕಾರವಾಗಿ ಹೋಗಿ ಪೂಜೆ ಮಾಡ್ತಾನೆ ಹೀಗೆ ಅವನು ಪೂಜೆ ಮಾಡ್ತಾ ಮನೆಯಲ್ಲಿ ಕೂತು ಗಮನಿಸ್ತಾ ಇರ್ತಕ್ಕಂಥ ಅವನ ಮಗ ಅದನ್ನು ಗಮನಿಸ್ತಾ ಇರತಕ್ಕಂಥವ್ನು ಕೊನೆಗೊಂದು ದಿನ ಅಪ್ಪ ಸತ್ತ ನಂತರದಲ್ಲಿ ಅವನು ಆ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಆ ದಿನ ಯೋಚನೆ ಮಾಡ್ತಾನೆ ಅಯ್ಯೋ ಆ ದಿನ ಅಪ್ಪ ಪೂಜೆ ಮಾಡುವ ಸಂದರ್ಭದಲ್ಲಿ ಬೆಕ್ಕನ್ನು ತಗೊಂಡೋಗಿ ಒಂದು ಪುಟ್ಟಿಯ ಕೆಳಗಿಟ್ಟು ಕಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದ ಆದರೆ ಇವತ್ತು ನಮ್ಮ ಮನೆಯಲ್ಲಿ ಬೆಕ್ಕಿಲ್ಲ ಅಂತ ಯೋಚನೆ ಮಾಡಿ ಪಕ್ಕದ ಮನೆಯಲ್ಲಿರುವ ಬೆಕ್ಕನ್ನು ತಗೊಂಡು ಬಂದು ಆ ಪುಟ್ಟಿಯ ಕೆಳಗಿಟ್ಟು ಅದರ ಮೇಲೆ ಒಂದು ಕಲ್ಲನ್ನು ಇಟ್ಟು ಹೋಗಿ ಪೂಜೆ ಮಾಡ್ತಾನೆ ಅಂದರೆ ಪ್ರತಿಯೊಂದು ಧರ್ಮದ ಒಳಗೂ ಕೆಲವು ಗೊತ್ತಿಲ್ಲದ ಹಾಗೆ ಕೆಲವು ಅನಿಷ್ಟ ಪದ್ಧತಿಗಳು ಅಥವಾ ಮೂಢ ನಂಬಿಕೆಗಳು ಗೊತ್ತಿಲ್ಲದ ಹಾಗೆ ಅವು ಒಂದು ಸಮಾಜದ ಒಳಗೆ ಬಂದುಬಿಟ್ಟಿರ್ತವೆ ಹಾಗಾಗಿ ಇಂಥವುಗಳನ್ನು ನಾವೇನು ಮಾಡಬೇಕಾಗತ್ತೆ ಸಾಧ್ಯವಾದರೆ ಬದಲಾಯಿಸುವ ಪ್ರಯತ್ನವನ್ನು ಮಾಡಬೇಕು ಇಲ್ಲಂತಂದರೆ ಅವುಗಳನ್ನು ಹಾಕಬೇಕು ಇದನ್ನೇ ಕುವೆಂಪುರವರು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು ಅಂತಕ್ಕಂತಹ ಕವಿತೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಹಾಗಾಗಿ ಇಲ್ಲಿ ಧರ್ಮ ಅಂದರೆ ಒಂದು ನಂಬಿಕೆ ಮತ್ತು ಶ್ರದ್ಧೆ ಮೇಲೆ ನಡೀತಕ್ಕಂಥದ್ದು ಹಾಗಾಗಿ ಈ ನಂಬಿಕೆ ಶ್ರದ್ಧೆಗಳು ಏನು ಮಾಡ್ತವೆ ಅಂತಂದರೆ ಕೆಲವೊಮ್ಮೆ ಮನುಷ್ಯನ ನಾವೇನು ಮಾಡ್ತವೆ ಮಾತಾಡದ ಹಾಗೆ ಅವನ ಧ್ವನಿಯನ್ನು ನಾವು ಅಡಗಿಸ್ಬಿಡ್ತವೆ ನಿರಂಕುಶತ್ವ ಅಂತಕ್ಕಂಥದ್ದು ಕೂಡ ಮನುಷ್ಯನ ಧ್ವನಿಯನ್ನು ಅಡಗಿಸ್ಬಿಡ್ತವೆ ಹಾಗಾಗಿ ಇಂತಹ ಧರ್ಮ ಪ್ರಭುತ್ವ ವಿಜ್ಞಾನದ ವಿಜ್ಞಾನಗಳು ಹಾದಿ ತಪ್ಪಿದಾಗ ಮಾತನಾಡ್ತಕ್ಕಂಥ ಧ್ವನಿಯನ್ನು ನಾವು ರೂಪಿಸ್ಕೋಬೇಕು ಇಲ್ಲಿ ವಿಜ್ಞಾನ ಅಂತಂದರೆ ವಿಶ್ವಾಸ ಮತ್ತು ಭರವಸೆಯ ಮೇಲೆ ಅರಳತಕ್ಕಂಥದ್ದು ಅಂತ ಕರೀತಾರೆ ಹಾಗಾಗಿ ಇವುಗಳು ಹಾದಿ ತಪ್ಪಿದಾಗ ಅವುಗಳನ್ನು ಪ್ರಶ್ನೆ ಮಾಡುವ ವಿವೇಚನೆಯಿಂದ ಅವುಗಳನ್ನು ಗಮನಿಸ್ತಕ್ಕಂಥ ಒಂದು ವೈಜ್ಞಾನಿಕ ಮನೋಧರ್ಮವನ್ನು ಒಂದು ವಿವೇಚನೆಯನ್ನು ಬೆಳೆಸ್ಕೋಬೇಕು ಅಂತೇಳಿ ಪಠ್ಯದಲ್ಲಿ ಲೇಖಕರು ಚರ್ಚೆ ಮಾಡ್ತಾರೆ ಹಾಗಾಗಿನೇ ಪ್ರಭುತ್ವ ಮತ್ತು ಧರ್ಮಗಳನ್ನು ಜ್ಞಾತನಿಷ್ಠ ಬಲಗಳು ಅಂತೇಳಿ ಕರೀತಾರೆ ಒಂದು ಸಬ್ಜೆಕ್ಟಿವ್ ಅಂದರೆ ಜ್ಞಾತನಿಷ್ಠ ಬಲಗಳು ವಿಜ್ಞಾನವನ್ನು ಜೇಯನಿಷ್ಠ ಅಂದರೆ ಅಬ್ಜೆಕ್ಟಿವ್ ಬಲವಾಗಿ ಏನು ಮಾಡ್ತಾರೆ ಲೇಖಕರು ಗುರುತಿಸ್ತಾರೆ ಇವತ್ತು ಪ್ರಭುತ್ವ ಮತ್ತು ಧರ್ಮ ಇವು ಒಂದು ಗುಂಪಿಗೆ ಸೇರಿದರೆ ವಿಜ್ಞಾನ ಭಿನ್ನ ಗುಂಪಿಗೆ ಸೇರುತ್ತೆ ಸಾಮಾನ್ಯವಾಗಿ ಈ ಪ್ರಭುತ್ವ ಮತ್ತು ಧರ್ಮಗಳು ಒಂದಾಗಿಬಿಟ್ಟು ಇವತ್ತು ವಿಜ್ಞಾನವನ್ನು ಆಳಾಗಿ ಸೇವಕನಾಗಿ ತುತ್ತಾಗಿ ದುಡಿಸಿಕೊಳ್ತಿರೋದನ್ನು ಇವತ್ತು ನೋಡ್ಬೋದು ಗಮನಿಸ್ಬೋದು ಹಾಗಾಗಿನೇ ಲೇಖಕರು ಇದನ್ನು ವಿರೋಧಿಸ್ತಾರೆ ಇವು ಮೂರು ಕೂಡ ಒಂದೇ ನೆಲೆಯಲ್ಲಿ ಬರಬೇಕು ನೀವು ಪ್ರಭುತ್ವ ಮತ್ತು ಧರ್ಮದ ಕೆಳಗೆ ವಿಜ್ಞಾನ ಬಂದರೆ ಆ ವಿಜ್ಞಾನವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಇವತ್ತು ನೀವು ಆಗ್ತಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡ್ಬೋದು ಒಬ್ಬ ಅಧಿಕಾರದ ಕೈಯಲ್ಲಿ ಒಂದು ಧರ್ಮದ ಹೆಸರಲ್ಲಿ ನಾವು ವಿಜ್ಞಾನವನ್ನು ಕೆಟ್ಟ ಒಬ್ಬರ ನಾಶಕ್ಕಾಗಿ ನಾವು ಏನು ಮಾಡ್ತೀವಿ ಸೈನ್ಸ್ನ ಬಳಕೆ ಮಾಡ್ತೀವಿ ವಿಜ್ಞಾನವನ್ನು ಮದ್ದುಗುಂಡುಗಳನ್ನು ಬಾಂಬ್ಗಳನ್ನು ಹಾಕ್ತಕ್ಕಂಥದ್ದು ಬೇರೆ ಬೇರೆ ನೀವು ಚಟುವಟಿಕೆಗಳಲ್ಲಿ ನಾವೇನು ಮಾಡ್ತೀವಿ ಧರ್ಮದ ಹೆಸರಲ್ಲಿ ನಾವೇನು ಮಾಡಿಬಿಡ್ತೀವಿ ವಿಜ್ಞಾನವನ್ನು ದುರುಪಯೋಗ ಪಡಿಸ್ಕೊಳ್ತೀವಿ ಒಂದು ಪ್ರಭುತ್ವ ಅಧಿಕಾರದ ದಾಹಕ್ಕಾಗಿನೋ ಅಥವಾ ಭೂಮಿಯ ದಾಹಕ್ಕಾಗಿನೋ ಅಥವಾ ಸಾಮ್ರಾಜ್ಯದ ವಿಸ್ತಾರದ ದಾಹಕ್ಕಾಗಿನೋ ಏನು ಮಾಡಿಬಿಡುತ್ತೆ ಅದು ವಿಜ್ಞಾನ ಅದರ ಕೈಗೆ ಸಿಕ್ಕಿಬಿಟ್ರೆ ಅಲ್ಲಿ ನಾಶ ಆಗೋಗ್ಬಿಡುತ್ತೆ ಹಾಗಾಗಿನೇ ನಾವು ಮಹಾಭಾರತದ ಸಂದರ್ಭ ನೋಡ್ರಿ ಯಾಕೆ ನಮಗೆ ದ್ರೋಣಾಚಾರ್ಯರು ಯಾಕೆ ಶಿಷ್ಯನನ್ನಾಗಿ ಅರ್ಜುನನನ್ನು ಆರಿಸ್ಕೊಳ್ತಾರೆ ಏಕೆಂದರೆ ಅರ್ಜುನನನ್ನು ಯಾಕೆ ಆಯ್ಕೆ ಮಾಡ್ಕೊಂಡು ಅನ್ನೋದಕ್ಕೆ ಅವರು ಬಹಳ ಮುಖ್ಯವಾಗಿ ಸಂಧ್ಯಾ ವಂದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊಸಳೆಯೊಂದು ಬಂದು ಅವರನ್ನು ಹಿಡ್ಕೊಂಡಾಗ ಅನೇಕ ವಿದ್ಯಾರ್ಥಿಗಳು ದಡದಲ್ಲೇ ನಿಂತ್ಕೊಂಡು ಅವರು ಗುರುವಿನ ರಕ್ಷಣೆಗಾಗಿ ಅವರು ಪರಿಪಾಟ್ಲು ಇರಬೇಕಾದ್ರೆ ಆ ಗುಂಪಿನ ಮಧ್ಯದಿಂದ ನೇರವಾಗಿ ನೀರಿಗೆ ಹಾರಿ ದ್ರೋಣಾಚಾರ್ಯರನ್ನು ಅರ್ಜುನ ಉಳಿಸ್ತಾನೆ ಯಾರಿಗೆ ತನ್ನ ಬಗ್ಗೆ ತನ್ನ ಬಗ್ಗೆಗಿಂತಲೂ ಇನ್ನೊಬ್ಬರ ಬಗ್ಗೆ ಗಮನ ಇರುತ್ತೋ ಅಂಥವನ ಕೈಯಲ್ಲಿ ಆಯುಧಗಳಿದ್ದರೆ ಅವನಿಂದ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಆಗೋಲ್ಲ ಅಂತಕ್ಕಂಥದ್ದು ದ್ರೋಣಾಚಾರ್ಯರು ಗ್ರಹಿಸ್ಕೊಂಡಿದ್ದರು ಹಾಗಾಗಿನೇ ದ್ರೋಣಾಚಾರ್ಯರು ಮಾನಸ ಪುತ್ರನನ್ನಾಗಿ ಅರ್ಜುನನನ್ನು ಗ್ರಹಿಸ್ಕೊಂಡು ಅರ್ಜುನನಿಗೆ ಎಲ್ಲ ರೀತಿಯ ವಿದ್ಯೆಯನ್ನು ಕಲಿಸ್ತಾರೆ ಅತ್ಯುತ್ತಮ ಅಸ್ತ್ರಗಳ ಪ್ರಯೋಗವನ್ನು ಕಲಿಸ್ತಾರೆ ಯಾಕಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಯ ಕೈಯಲ್ಲಿ ಯಾವತ್ತೂ ಕೂಡ ಏನಾಗುತ್ತೆ ಕೆಟ್ಟದಾಗಲ್ಲ ಅಂತ ಒಬ್ಬ ಒಬ್ಬ ಅಜ್ಞಾನಿಯ ಕೈಯಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿಯಲ್ಲಿ ನಾವೇನಾದರೂ ಆಯುಧಗಳನ್ನು ಕೊಟ್ಟರೆ ಅವನೇನು ಮಾಡ್ತಾನೆ ಅವನು ನಾಶಕ್ಕಾಗಿ ಬಳಸ್ತಾನೆ ಹಾಗಾಗಿನೇ ಇಲ್ಲಿ ಕೂಡ ಪ್ರಭುತ್ವ ಮತ್ತು ಧರ್ಮಗಳು ವಿಜ್ಞಾನವನ್ನು ಒಳ್ಳೆಯ ನೆಲೆಯಲ್ಲಿ ಬಳಸಬೇಕು ಅವೇನಾದರೂ ಕೆಟ್ಟ ನೆಲೆಯಲ್ಲಿ ಬಳಸಿದರೆ ಈ ಸಮಾಜ ಅಂತಕ್ಕಂಥದ್ದು ಹಾಳಾಗುತ್ತೆ ಆದರೆ ಇಂತಹ ವಿಚಾರಗಳನ್ನು ಸೂಕ್ಷ್ಮತೆ ವಿಚಾರಗಳನ್ನು ಗ್ರಹಿಸ್ತಕ್ಕಂತಹ ಒಂದು ವಿವೇಚನಾ ಶಕ್ತಿಯನ್ನು ಬಳಸಬೇಕು ಇತ್ತೀಚೆಗೆ ಆಗ್ತಿರ್ತಕ್ಕಂತಹ ನೀವು ಘಟನೆಗಳು ನೀವಲ್ಲಿ ನೀವು ಇಸ್ರೇಲ್ ಮತ್ತು ಯಹೂದಿಗಳ ಯಹೂದಿ ಮತ್ತು ಈ ಅಮಾಸ್ ಉಗ್ರರ ನಡುವೆ ಆಗ್ತಕ್ಕಂಥ ಘಟನೆಗಳಾಗಿರ್ಬೋದು ಅಥವಾ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಆಗ್ತಿರ್ತಕ್ಕಂಥ ಘಟನೆಗಳಾಗಿರ್ಬೋದು ನೀವು ಸ್ವತಂತ್ರವಾಗಿ ವಿವೇಚನಾ ಶಕ್ತಿಯಿಂದ ಈ ಘಟನೆಗಳನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ವಿಜ್ಞಾನ ಯಾವ ರೀತಿಯಲ್ಲಿ ದುರುಪಯೋಗವಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ನೀವು ಗಮನಿಸಬಹುದು ಮುಂದುವರೆದ ಮುಂದಿನ ಅಂಶವನ್ನು ನಾವು ನೋಡೋದಾದರೆ ಈ ವೈಜ್ಞಾನಿಕ ಮನೋಧರ್ಮದ ಪ್ರಥಮ ಹಾಗೂ ಪ್ರಬಲ ಶತ್ರು ಅಂತೇಳಿ ನಾವು ಯಾರನ್ನು ಕರೀತಾರೆ ಅಂತಂದರೆ ಜನರಿಂದ ಲಂಚ ಪಡೆದ ಅವರಿಗೆ ಕೋರಿದ ವರಗಳನ್ನು ಕರುಣಿಸ್ತಕ್ಕಂಥ ದೇವರನ್ನು ಈ ವೈಜ್ಞಾನಿಕ ಮನೋಧರ್ಮದವರು ಏನಂತ ಕರೀತಾರೆ ಅವನೇ ಮೊದಲ ಶತ್ರು ಯಾವತ್ತೂ ದೇವರು ಎಲ್ಲರನ್ನ ಒಂದೇ ನೆಲೆಯಲ್ಲಿ ನೋಡಬೇಕೇ ಹೊರತು ಈಗ ಹಣ ಕೊಟ್ಟಿರ್ ಕೊಟ್ಟಿರ್ತಕ್ಕಂಥವರಿಗೆ ನೀವು ಒಂದು ಸರದಿಯಲ್ಲಿ ಬನ್ನಿ ಹಣ ಇಲ್ಲದೆ ಇರ್ತಕ್ಕಂಥವರಿಗೆ ಒಂದು ಸರದಿ ವಿ ಐ ಪಿಗೆ ಒಂದು ರೀತಿಯ ದರ್ಶನ ಸಾಮಾನ್ಯ ವ್ಯಕ್ತಿಗೆ ಇನ್ನೊಂದು ದರ್ಶನ ಯಾವತ್ತೂ ಕೂಡ ದೇವರು ಈ ರೀತಿ ಭೇದ ಭಾವ ಮಾಡೋದಿಲ್ಲ ಒಂದು ವೇಳೆ ದೇವರು ಭಾವ ಮಾಡ್ತಾ ಇದ್ದಾನೆ ಅಂತಂದರೆ ಅವನೇ ನಿಜವಾದ ಶತ್ರು ಅಂತಲೇ ಏನು ಮಾಡ್ತಾರೆ ಈ ವೈಜ್ಞಾನಿಕ ಮನೋಧರ್ಮದವರು ಕರೀತಾ ಹೋಗ್ತಾರೆ ಈ ಐನ್ಸ್ಟೈನ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಈ ವಿಚಾರದ ಬಗ್ಗೆ ಐನ್ಸ್ಟೈನ್ ಹೇಳ್ತಕ್ಕಂಥ ಮಾತು ಏನು ಅಂತಂದರೆ ಇದು ವೈಯಕ್ತಿಕವಾಗಿ ದೇವರು ಬಗೆಗಿನ ಬಗೆಗಿನ ಭಾವನೆ ಅದು ಮಾನವಶಾಸ್ತ್ರ ಅಂದರೆ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಕಲ್ಪನೆ ಅದರ ಬಗ್ಗೆ ನಾನೇನು ಕೂಡ ಗಂಭೀರವಾಗಿ ಆಲೋಚನೆ ಮಾಡಲಾರೆ ಅಂತೇಳಿ ಏನು ಮಾಡ್ತಾರೆ ಅವರು ತಿಳಿಸಿ ಆ ವಿಚಾರವನ್ನು ಬಿಟ್ಟುಬಿಡ್ತಾರೆ ಸ್ವಾಮಿ ವಿವೇಕಾನಂದರು ವೇದಾಂತ ಅಂತ ಕರೀತಾರೆ ವೇದಾಂತ ಅಂತಂದರೆ ವೇದ ವೇದಾಂತ ಎನ್ನುವ ಪದ ವೇದದಿಂದ ಬಂದಿರುತ್ತೆ ಈ ವೇದ ಅಂತಂದರೆ ಜ್ಞಾನ ಅಂತ ಕರಿತೀವಿ ಈ ಎಲ್ಲ ಜ್ಞಾನವನ್ನು ಕೂಡ ನಾವು ವೇದ ಅಂತ ಕರಿತೀವಿ ಇದು ಅನಂತ ದೇವರ ಹಾಗೆ ಅವರು ಅದನ್ನು ಪರಿಭಾವಿಸ್ತಾರೆ ಇಲ್ಲಿ ವಿವೇಕಾನಂದರು ನೋಡುವ ರೀತಿ ನಾವು ದೇವರ ಬಗೆಗಿನ ಕಲ್ಪನೆಯ ಅವರು ಒಂದು ವೇದಾಂತ ಜ್ಞಾನದ ನೆಲೆಯಲ್ಲಿ ಅವರು ಅದನ್ನು ಏನು ಮಾಡ್ತಾರೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ನೋಡ್ತೀವಿ ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ವೇದ ಪಠಿಸುವಾಗ ಮುಂದೆ ಮೊಣಕಾಲು ಬಗ್ಗಿಸಿ ತಗ್ಗಿ ನಡೀತೇವೆ ಈ ವರ್ತನೆ ಕುರುಡು ನಂಬಿಕೆ ಇದು ಎಂದೂ ಕೂಡ ವೇದಾಂತವಾಗಲ್ಲ ಬದಲು ಶುದ್ಧಾಂಗ ಅಂದರೆ ಅಹಿಕಾಲ್ ಲಾಲಸೆ ದೇವರಲ್ಲಿ ಪ್ರತಿಯೊಂದು ಕೂಡ ಜ್ಞಾನವು ಪವಿತ್ರ ಜ್ಞಾನವೇ ದೇವರು ಅಂತಕ್ಕಂತಹ ಅಂಶಗಳನ್ನು ಇಲ್ಲಿ ಸ್ವಾಮಿ ವಿವೇಕಾನಂದರು ಪಠ್ಯದಲ್ಲಿ ಚರ್ಚೆ ಮಾಡ್ತಾರೆ ಆದರೆ ಇನ್ನೊಂದು ನಾವು ಬುದ್ಧ ಈ ಧರ್ಮದ ದೇವರ ಕಲ್ಪನೆ ಕಲ್ಪನೆಯನ್ನು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಒಬ್ಬ ಪಂಡಿತ ಒಬ್ಬ ಬುದ್ಧನಿಗೆ ಹೇಳ್ತಾನೆ ಗುರುವೆ ನೀನು ಬೋಧಿಸ್ತಾ ಇರತಕ್ಕಂಥ ಸೂಕ್ತಿಗಳು ಧರ್ಮ ಗ್ರಂಥಗಳಲ್ಲಿ ಇಲ್ಲಲ್ಲ ಅಂತ ಹೇಳಿದಾಗ ಬುದ್ಧ ಹೇಳ್ತಾರೆ ಹಾಗಾದರೆ ಅದನ್ನಲ್ಲಿ ಅಳವಡಿಸು ಅಂತ ಹೇಳ್ತಾರೆ ಪಂಡಿತನಿಗೆ ತುಂಬ ಮುಜುಗರವಾಗುತ್ತೆ ತುಸು ಕಾಲ ಒಂದು ತಡೆದ ಅಳುಕಿನಿಂದ ಹೇಳ್ತಾನೆ ಗುರುವೆ ನಾನೊಂದು ಅರಿಕೆ ಒಂದು ಮಾತು ಹೇಳ್ತೀನಿ ನಿಮ್ಮ ಹತ್ರ ನೀನು ಬೋಧಿಸುತ್ತಿರುವ ಕೆಲವೊಂದು ಸೂಕ್ತಿಗಳು ಧರ್ಮಗ್ರಂಥಗಳಲ್ಲಿಲ್ಲ ಉಕ್ತವಾಗಿರುವವನ್ನ ಉಕ್ತವಾಗಿರುವವನ್ನ ವಿರೋಧಿಸ್ತವೆ ಅಂತೇಳಿ ಏನು ಮಾಡ್ತಾನೆ ಅವನು ಹೇಳ್ತಾನೆ ಅದಕ್ಕೆ ಬುದ್ಧ ಪ ಬುದ್ಧ ಅದಕ್ಕೆ ಒಂದು ಮಾತು ಹೇಳ್ತಾನೆ ಹಾಗಾದರೆ ಧರ್ಮಗ್ರಂಥಗಳಿಗೆ ತಿದ್ದುಪಡಿ ಅಗತ್ಯ ಇದೆ ಅಂತೇಳಿ ಹೇಳ್ತಕ್ಕಂಥದ್ದನ್ನು ನೋಡ್ತೀವಿ ಅಂದರೆ ಇಲ್ಲಿ ಬುದ್ಧ ಧರ್ಮಗ್ರಂಥಗಳು ಯಾವುದೋ ಕಾಲಕ್ಕೆ ಆಗಿರ್ತಕ್ಕಂಥವು ಅವತ್ತಿನ ಕಾಲ ಅವತ್ತಿನ ಸಂದರ್ಭ ಅವತ್ತಿನ ಸಮಾಜ ಇವತ್ತಿನ ಕಾಲಕ್ಕೆ ಅವನ ಮರುರೂಪಿಸುವ ಮರುರಚಿಸುವ ರಿಲೈಟ್ ಮಾಡ್ತಕ್ಕಂಥ ಅಗತ್ಯತೆಗಳು ಇದೆ ಅಂತಕ್ಕಂಥದ್ದನ್ನು ನೋಡಿ ಅವತ್ತೇ ಬುದ್ಧ ಹೇಳ್ತಾನೆ ಹಾಗಾದರೆ ಅವಿಲ್ಲ ಅಂತಂದರೆ ಅವನು ಸೇರಿಸುವ ಅವು ಕಷ್ಟ ಆಗ್ತಿದ್ದಾವಂದರೆ ಅವನು ತೆಗೆದಾಕ್ತಕ್ಕಂಥ ಒಂದು ಧೈರ್ಯವನ್ನು ಇವತ್ತು ಮನುಷ್ಯ ಮಾಡಬೇಕಾಗಿದೆ ಆ ಕೆಲವು ಇನ್ ಇನ್ನೂ ಕೂಡ ಅದೇ ಕಂದಾಚಾರಗಳಲ್ಲಿ ಮುಳುಗೋದಕ್ಕಿಂತ ಅವುಗಳಿಂದ ಹೊರಗೆ ಬರತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಒಂದು ನೆಲೆಯಲ್ಲಿ ನಾವು ಬದಲಾಗಬೇಕಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಪ್ರಪಂಚದ ಸಕಲ ಮತಧರ್ಮಗಳ ಸಮಸ್ತ ಧರ್ಮ ಗ್ರಂಥಗಳನ್ನು ಕೂಡ ಪುನರೂಪಿಸಬೇಕೆಂತಕ್ಕಂಥ ಸಲಹೆಯನ್ನು ವಿಶ್ವಸಂಸ್ಥೆಯಲ್ಲೂ ಕೂಡ ಮಂಡಿಸ್ತಾರೆ ಪರಧರ್ಮ ಅಸಹಿಷ್ಣುತೆ ಅಥವಾ ಕ್ರೌರ್ಯಕ್ಕೆ ಇಂಬು ಕೊಡ್ತಕ್ಕಂಥ ಎಲ್ಲವನ್ನು ಅವುಗಳಿಂದ ನಿವಾರಿಸಬೇಕು ವ್ಯಕ್ತಿಯ ಘನತೆಗೆ ಮಾರಕವಾಗಿರ್ತಕ್ಕಂಥ ಸಮಸ್ತವನ್ನು ಕೂಡ ನಾವು ತೆಗೆದುಹಾಕಬೇಕು ಅಂತಕ್ಕಂಥ ವಿಚಾರಗಳು ವಿಶ್ವಸಂಸ್ಥೆಯಲ್ಲಿ ಈ ವಿಚಾರದ ಕುರಿತು ಚರ್ಚೆ ಆಗ್ತಕ್ಕಂಥದ್ದನ್ನು ನೋಡ್ಬೋದು ಯುನೈಟೆಡ್ ನೇಷನ್ಸಲ್ಲಿ ಒಂದು ಸಲಹೆಯನ್ನು ಕೊಡುತ್ತೆ ಅಷ್ಟೇ ಅಲ್ಲ ವ್ರತದಂತೆ ಧರ್ಮಗ್ರಂಥವು ಕೂಡ ಮಾನವನಿಗಾಗಿ ಇರುವಂಥದ್ದು ಧರ್ಮಗ್ರಂಥಕ್ಕಾಗಿ ಮಾನವ ಅಲ್ಲ ಅಂತಕ್ಕಂಥ ಒಂದು ಮಾತು ಕೂಡ ಈ ಪಠ್ಯ ಭಾಗದಲ್ಲಿ ಚರ್ಚೆಗೆ ಒಳಪಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಮುಂದುವರೆದು ವೈಜ್ಞಾನಿಕ ವಿಧಾನ ಮಾನವ ಮನಸ್ಸಿಗೆ ನೀಡತಕ್ಕಂಥ ಹದ ಅಥವಾ ಸ್ಥಿತ ಪ್ರಜ್ಞೆಯೇ ವೈಜ್ಞಾನಿಕ ಮನೋಧರ್ಮ ಅಂತೇಳಿ ಮತ್ತೆ ಮತ್ತೆ ವಾಕ್ಯವನ್ನು ಕೊಡ್ತಾರೆ ವೈಜ್ಞಾನಿಕ ಮನೋಧರ್ಮ ಅಂತಂದ್ರೆ ಏನು ಅಂತಂದರೆ ವೈಜ್ಞಾನಿಕ ವಿಧಾನ ಮಾನವನ ಮನಸ್ಸಿಗೆ ನೀಡುವ ಹದ ಅಥವಾ ಸ್ಥಿತ ಪ್ರಜ್ಞೆಯನ್ನೇ ನಾವು ವೈಜ್ಞಾನಿಕ ಮನೋಧರ್ಮ ಅಂತೇಳಿ ಕರಿತೀವಿ ಹಾಗಾಗಿ ವಿವೇಚನ ಸಾಮರ್ಥ್ಯವಿರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ತನ್ನ ಭಾಳ ಉಸಿರಾಗಿ ಮಾಡಿಕೊಳ್ಬೇಕು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಐನ್ಸ್ಟೈನ್ ಹೇಳುವ ಹಾಗೆ ಧರ್ಮರಹಿತ ವಿಜ್ಞಾನ ಪಂಗು ಅಂತ ಕರೀತಾರೆ ಪಂಗು ಅಂತಂದರೆ ಕುಂಟು ಅಂತ ವಿಜ್ಞಾನರಹಿತ ಧರ್ಮ ಅಂಧ ಅಂದರೆ ಕುರುಡು ಹಾಗಾಗಿ ಧರ್ಮ ಪ್ರಭುತ್ವ ವಿಜ್ಞಾನ ಇವುಗಳ ಸಮನ್ವಯವನ್ನೇ ನಾವೇನಂತ ಕರಿತೀವಿ ವೈಜ್ಞಾನಿಕ ಮನೋಧರ್ಮ ಅಂತ ಕರಿತೀವಿ ವೈಜ್ಞಾನಿಕ ಮನೋಧರ್ಮ ಅಂತಂದ್ರೇನು ಧರ್ಮ ಪ್ರಭುತ್ವ ವಿಜ್ಞಾನ ಇವುಗಳ ಸಮನ್ವಯವೇ ವೈಜ್ಞಾನಿಕ ಮನೋಧರ್ಮ ಇಲ್ಲಿ ಪ್ರಭುತ್ವ ಮತ್ತು ಧರ್ಮಗಳು ವಿಜ್ಞಾನವನ್ನು ಅಡಿಯಾಳಾಗಿ ಭಾವಿಸ್ತಾ ಇದ್ದಾವೆ ಹಾಗಾಗಿ ಇವುಗಳು ಸಮನ್ವಯವನ್ನು ಸಾಧಿಸಬೇಕಾಗಿದೆ ಪ್ರೀತಿ ನೀತಿಗಳ ಮಧುರ ಸಂಬಂಧ ಹಾಗೂ ಮಾನವ ಕಲ್ಯಾಣದ ಒಂದು ಭದ್ರ ಬುನಾದಿಯನ್ನು ನಾವು ಕಟ್ಟಬಹುದು ಇವುಗಳ ಒಂದು ಸಮನ್ವಯತೆಯಿಂದ ಅಂತೇಳಿ ಹೇಳ್ತಾರೆ ವೈಜ್ಞಾನಿಕ ಮನೋಧರ್ಮ ನಿರ್ವಹಿಸ್ತಕ್ಕಂತಹ ಪಂಚಶೀಲ ತತ್ವಗಳ ಬಗ್ಗೆ ಹರಿಸ್ತಾರೆ ಕೊನೆ ಭಾಗದಲ್ಲಿ ವೈಜ್ಞಾನಿಕ ಮನೋಧರ್ಮ ನಿರ್ವಹಿಸುವ ಯಾವುದೇ ಉದ್ಯಮದಲ್ಲಿ ಪಂಚಶೀಲಗಳು ಸದಾ ಪರಸ್ಪರ ಪೂರಕ ಪೋಷಕವಾಗಿ ಕ್ರಿಯಾಶೀಲವಾಗಿರ್ತವೆ ಆ ಐದು ಪಂಚಶೀಲ ತತ್ವಗಳು ಯಾವುದು ಅಂತಂದರೆ ಒಂದು ನೈತಿಕತೆ ಅಂತ ಹೇಳ್ತಾರೆ ನೈತಿಕತೆ ಅಂದರೆ ಎಥಿಕ್ಸ್ ಎಥಿಕ್ಸ್ ಇರಬೇಕು ಒಬ್ಬ ವ್ಯಕ್ತಿಗೆ ಮಗ್ನತೆ ಇನ್ವಾಲ್ವ್ಮೆಂಟ್ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಅಂತ ಕರೀತಾರೆ ಉತ್ಕೃಷ್ಟತೆ ಎಕ್ಸಲೆನ್ಸ್ ಮತ್ತು ಉತ್ತರ ದಾಯಿತ್ವ ಅಕೌಂಟಿಬಿಲಿಟಿ ಅಂತೇಳಿ ಕರೀತಾರೆ ಈ ಐದು ಪಂಚಶೀಲ ತತ್ವಗಳನ್ನು ಅವನು ಅಳವಡಿಸ್ಕೊಂಡಿರಬೇಕು ವೈಜ್ಞಾನಿಕ ಮನೋಧರ್ಮಿ ಯಾವ ಐದು ಪಂಚಶೀಲ ತತ್ವಗಳು ಅಂತಂದರೆ ನೈತಿಕತೆ ಮಗ್ನತೆ ಪಾರದರ್ಶಕತೆ ಉತ್ಕೃಷ್ಟತೆ ಮತ್ತು ಉತ್ತರದಾಯಿತ್ವ ಆಗ ಮಾತ್ರ ನಾವು ವಿವೇಚನೆಯುಕ್ತವಾಗಿ ನಾವು ಸಮಾಜದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತದಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿವೇಚನೆಯನ್ನು ಬೆಳೆಸ್ಕೊಡ್ಬೇಕು ವೈಜ್ಞಾನಿಕ ಮನೋಧರ್ಮ ಅಂತಂದರೆ ಏನೂ ಅಲ್ಲ ಕೊನೆಯದಾಗಿ ನಾವು ಒಂದೇ ವಾಕ್ಯದಲ್ಲಿ ಅಂತಂದರೆ ನಾವು ಒಂದು ವಿವೇಚನಾ ಶಕ್ತಿಯನ್ನು ಸರಿ ತಪ್ಪನ್ನು ಹೇಳ್ತಕ್ಕಂಥ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಎಲ್ಲವನ್ನು ಸುಮ್ಮನೆ ಸಾರಸಗಟ್ಟಾಗಿ ಒಪ್ಕೋಬಾರ್ದು ಯಾರೋ ಒಬ್ಬ ಬನ್ನಿ ಸ್ಟ್ರೈಕಿಗೆ ಹೋಗೋಣ ಅಂತಂದರೆ ಯಾಕಾಗಿ ಸ್ಟ್ರೈಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಕ್ಕಂಥ ಪ್ರಶ್ನೆ ಮಾಡ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಒಂದು ಧೋರಣೆಯನ್ನು ನಾವು ಬೆಳೆಸ್ಕೋಬೇಕು ಇವತ್ತಿನ ಬಹಳ ಜನ ನೀವು ಸುಮ್ಮನೆ ಯಾರೋ ಸಂಘಟನೆಯವರು ಕರೆದ್ರು ಅಂತೇಳಿ ಹೋಗ್ಬಿಡ್ತಾರೆ ಚಳುವಳಿಗಳಿಗೆ ಹೋಗ್ಬಿಡ್ತಾರೆ ಅಲ್ಲಿ ಯಾರಾದರೂ ಯಾಕಾಗಿ ಚಳುವಳಿಗೆ ಬಂದಿದ್ದೀರಾ ಅಂತಂದರೆ ಅವ್ರು ಕರೆದ್ರು ನಾವು ಬಂದ್ವಿ ಅಂತ ಹೇಳ್ತಾರೆ ಹೊರತು ನಾವು ಯಾಕಾಗಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕೋಬೇಕು ಒಂದು ವಿವೇಚನೆಯನ್ನು ನಾವು ಬೆಳೆಸ್ಕೋಬೇಕು ಅಂತಕ್ಕಂತಹ ಒಂದು ಅಂಶಗಳನ್ನು ಈ ಪಠ್ಯದಲ್ಲಿ ಲೇಖಕರು ಚರ್ಚೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ಒಟ್ಟಾರೆಯಾಗಿ ಧರ್ಮ ಮತ್ತು ವಿಜ್ಞಾನದ ಬಗೆಗೆ ಅನೇಕ ಆಧುನಿಕ ಮೌಢ್ಯಗಳನ್ನು ಬೆಳೆಸಿಕೊಳ್ಳುತ್ತಿರತಕ್ಕಂಥ ಮನುಷ್ಯ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಒಂದು ಅರಿವಿನ ನೆಲೆಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ಧರ್ಮ ನಂಬಿಕೆಯನ್ನು ಆಧರಿಸಿದರೆ ವಿಜ್ಞಾನ ಸದಾ ಪರಿಶೀಲನಾತ್ಮಕ ಒಂದು ಸ್ವರೂಪದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ಬೋದು ಹಾಗಾಗಿ ಸತ್ಯ ಶೋಧನೆಯೇ ವಿಜ್ಞಾನದ ಒಂದು ಕೊನೆಯ ಗುರಿ ನಿತ್ಯ ಪರಿವರ್ತನೆಯನ್ನು ಒಪ್ಪಿಕೊಳ್ತಾ ಬದಲಾವಣೆಗಳನ್ನು ಪೂರ್ವಗ್ರಹ ಮುಕ್ತವಾಗಿ ಆಧರಿಸ್ತಕ್ಕಂತಹ ಸ್ವೀಕರಿಸ್ತಕ್ಕಂಥ ವಿಜ್ಞಾನವು ಬಹುಮಾಧ್ಯಮ ಯುಗದಲ್ಲಿ ಇವತ್ತು ವಿರೋಧಿಗಳ ಕೈಗೆ ಸಿಕ್ಕಿ ಇವತ್ತು ಮನುಕುಲದ ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥ ವಿಚಾರಗಳ ಕುರಿತಲ್ಲಿ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಇವತ್ತು ತಂತ್ರಜ್ಞಾನವನ್ನೇ ವಿಜ್ಞಾನ ಅಂತೇಳಿ ಭಾವಿಸಿದಂತಿರ್ತಕ್ಕಂಥ ಯುವ ಸಮುದಾಯ ಸಮಾಜ ವಿರೋಧಿಯಾಗಿರ್ತಕ್ಕಂತಹ ನೇತ್ಯಾತ್ಮಕ ದಾರಿಯಲ್ಲಿ ಸಾಗುತ್ತಿರುವ ಸಮಕಾಲೀನ ಬಿಕ್ಕಟ್ಟಿನ ಕಷ್ಟದ ದಿನಗಳಲ್ಲಿ ವೈಜ್ಞಾನಿಕವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಇವತ್ತು ಅಗತ್ಯ ಅಂತಕ್ಕಂಥದ್ದನ್ನು ಪಟ್ಟಿ ಏನು ಮಾಡುತ್ತಿಲ್ಲಿ ಚರ್ಚೆ ಮಾಡುತ್ತೆ ಹಾಗಾಗಿ ಇವತ್ತು ವೈಜ್ಞಾನಿಕ ಚಿಂತನಾ ದಾರಿದ್ರ್ಯದಿಂದ ನಾವು ಉನ್ನತ ಶಿಕ್ಷಣದ ಬೌದ್ಧಿಕ ವಲಯ ಈ ಬಗೆಯ ಲೇಖನಗಳನ್ನು ಪಠ್ಯಕ್ರಮದ ಭಾಗವಾಗಿಸ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಆಶಾದಾಯಕವಾಗಿರ್ತಕ್ಕಂಥ ಬೆಳವಣಿಗೆ ಹಾಗಾಗಿ ಈ ರೀತಿಯಲ್ಲಿ ನಾವು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವಿವೇಚನವ ಯುಕ್ತವಾಗಿರ್ತಕ್ಕಂತಹ ಒಂದು ಪ್ರಜ್ಞೆಯನ್ನು ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತೇಳಿ ಪಠ್ಯದಲ್ಲಿ ಚರ್ಚೆ ಮಾಡ್ತಾರೆ ನಾನು ಈ ಪಠ್ಯದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಎಂಟು ಅಂಶಗಳನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದೀನಿ ನಿಮಗೆ ಭಾಗಶಃ ಅರ್ಥ ಆಗಿದೆ ಅಂತೇಳಿ ನಾನು ಪರಿಭಾವಿಸ್ತೀನಿ ನೀವೊಮ್ಮೆ ಈ ಲೇಖನವನ್ನು ಓದಬೇಕು ಓದ್ಬಿಟ್ಟು ನಾನು ತೆಗೆದುಕೊಂಡಿರ್ತಕ್ಕಂಥ ಆ ಅಂಶಗಳ ಕಡೆಗೆ ನೀವು ಗಮನ ಕೊಟ್ಟಿದ್ದೇ ಆದರೆ ಪಠ್ಯ ನಿಮಗೆ ಅರ್ಥ ಆಗುತ್ತೆ ಪರೀಕ್ಷೆಯಲ್ಲೂ ಕೂಡ ಮೊದಲ ಪಠ್ಯ ಆಗಿರೋದ್ರಿಂದ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ನೀವು ಪಂಚಶೀಲ ತತ್ವಗಳಾಗಿರ್ಬೋದು ಅಥವಾ ಮಾನವಜನ್ಯ ಬಲಗಳಾಗಿರ್ಬೋದು ವೈಜ್ಞಾನಿಕ ಮನೋಧರ್ಮ ಅಂತಂದ್ರೇನು ಈ ಥರದಲ್ಲಿ ನೀವು ಎರಡು ಅಂಕದ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆಯು ಕೂಡ ಪರೀಕ್ಷೆಯಲ್ಲಿ ಇರುತ್ತೆ ಈ ಹಿನ್ನೆಲೆಯಲ್ಲಿ ನೀವು ಈ ಪಠ್ಯವನ್ನು ಓದ್ಕೋಬೇಕು ನಿಮಗೆ ವೈಜ್ಞಾನಿಕ ಮನೋಧರ್ಮ ಅಂತಂದರೆ ನೀವು ಬಹಳ ಮುಖ್ಯವಾಗಿ ನೀವು ಏನು ಅಂತಂದರೆ ಒಂದು ವೈಜ್ಞಾನಿಕ ಮನೋಧರ್ಮ ಅಂತಂದ್ರೆ ಏನು ಅಂತ ಎರಡನೇದು ಮಾನವ ಮನುಷ್ಯನನ್ನು ಹುಟ್ಟಿನಿಂದ ಸಾವಿನವರೆಗೂ ನಿಯಂತ್ರಿಸ್ತಾ ಇರತಕ್ಕಂಥ ಮೂರು ಬಲಗಳು ಪ್ರಭುತ್ವ ಧರ್ಮ ಮತ್ತು ವಿಜ್ಞಾನ ಪ್ರಭುತ್ವ ಅಂದರೆ ವ್ಯಕ್ತಿ ವ್ಯಕ್ತಿ ನಡುವೆ ಇರತಕ್ಕಂಥದ್ದು ಧರ್ಮ ಅಂದರೆ ವ್ಯಕ್ತಿ ಮತ್ತು ಅಜ್ಞಾತ ವ್ಯಕ್ತಿಯ ನಡುವೆ ಇರತಕ್ಕಂಥದ್ದು ವಿಜ್ಞಾನ ಅಂತಂದರೆ ವ್ಯಕ್ತಿ ಮತ್ತು ನಿಸರ್ಗದ ನಡುವೆ ಇರತಕ್ಕಂಥದ್ದು ಅದನ್ನು ಇನ್ನಷ್ಟು ವಿಕ ವಿಕಾಸವಾಗಿ ಸ್ವಲ್ಪ ವಿಸ್ತರಿಸಿ ಮುಂದೆ ಕೆಲವು ಅಂಶಗಳನ್ನು ಏನು ಮಾಡ್ತಾರೆ ಚರ್ಚೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ನಿಮಗೆ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳುವ ದೀರ್ಘ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ